ನಮಸ್ಕಾರ ಸ್ನೇಹಿತರೆ ಸಿಂಪ್ಲಿ ಕುಕ್ಕುಕ್ಸಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಶಾವಿಗೆ ಪಾಯಸ ಮಾಡೋದು ಇದ್ದೀನಿ ಶಾವಿಗೆ ಪಾಯಸ ಗಟ್ಟಿ ಆಗದೆ ಹೇಗೆ ಮಾಡೋದು ಅಂತ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ಇದರಲ್ಲಿ ಹೇಳ್ತಾ ಇದ್ದೀನಿ ನಾನು ಮೊದಲಿಗೆ ಒಂದು ಎರಡು ಲೀಟ್ರ್ ಹಾಲನ್ನು ನಾನೊಂದು ದೊಡ್ಡ ಪಾತ್ರೆಯಲ್ಲಿ ಕಾಯಿಸಿಟ್ಕೋತಾ ಇದ್ದೀನಿ ನೋಡಿ ಎರಡು ಲೀಟ್ರ್ ಹಾಲು ನೀವು ಯಾವುದೇ ಪಾತ್ರೆಯಲ್ಲಿ ನೀವು ಕಾಯಿಸಿಟ್ಕೋಬೋದು ನಾನಿಲ್ಲಿ ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡಿದ್ದೀನಿ ಆಗ ತಳೆ ಹಿಡಿಯೋದಿಲ್ಲ ಇದನ್ನು ಚೆನ್ನಾಗೇ ಕುದಿ ಬರಬೇಕು ಅಲ್ಲಿವರೆಗೂ ಕಾಯಬೇಕಾಗತ್ತೆ ಈಗ ಒಂದು ಕಾಲು ಕೆ ಜಿಯಷ್ಟು ಶಾವಿಗೆನ ಒಂದು ಬಾಣ್ಲೀಲಿ ಹುರ್ಕೋತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪನ ಅದಕ್ಕೆ ಬೆರೆಸ್ಕೊಂಡು ಸಣ್ಣ ಊರಿಲ್ಲೇ ಹುರ್ಕೊಳ್ಳಿ ಶಾವಿಗೆ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ನಿಧಾನಕ್ಕೆ ಹುರ್ಕೊಳ್ಳೋಣ ಅದು ಅಂತ ವಾಸನೆ ಬರುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ನಾವು ಶಾವಿಗೆನ ಹುರ್ಕೋಬೇಕಾಗತ್ತೆ ನೋಡಿ ಈಗ ಶಾವಿಗೆ ತಯಾರಾಗಿದೆ ಈಗ ನಾವು ಒಂದು ಸಣ್ಣ ಪ್ಯಾನಲ್ಲಿ ಒಂದು ಅರ್ಧ ಬಟ್ಲಷ್ಟು ತುಪ್ಪನ ಕಾಯಿಸ್ಕೊಳ್ಳೋಣ ಅದಕ್ಕೆ ಎಷ್ಟು ಬೇಕೋ ಅಷ್ಟು ದ್ರಾಕ್ಷಿ ಹಾಗೂ ಗೋಡಂಬಿನ ಹಾಕ್ಕೊಳ್ಳಿ ಸಣ್ಣ ನೂರಿಲೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ದ್ರಾಕ್ಷಿ ಹಾಗೂ ಗೋಡಂಬಿ ಕೆಂಪಗಾಗೋವರೆಗೂ ನೀವು ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಹುರ್ಕೋಬೇಕಾಗತ್ತೆ ಈ ದ್ರಾಕ್ಷಿ ಗೋಡಂಬಿ ಹಾಗೂ ತುಪ್ಪದ ಮಿಶ್ರಣವನ್ನು ನಾವು ಕೊನೆಗೆ ಶಾವಿಗೆ ಪಾಯಸಕ್ಕೆ ಬೆರೆಸ್ಕೋಬೇಕಾಗತ್ತೆ ಅದಕ್ಕೆ ನಾವು ಸೈಡಿಗೆ ತೆಗೆದಿಟ್ಕೊಂಡ್ಬಿಡೋಣ ಇದನ್ನು ಈಗ ಹಾಲು ಕುದಿ ಬಂದಿದೆ ಸಣ್ಣೂರಿ ಮಾಡ್ಕೊಂಡು ಬಿಡೋಣ ಗ್ಯಾಸ್ದು ಈಗ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಸಕ್ಕರೆಯನ್ನು ಈ ಹಾಲಿಗೆ ಬೆರೆಸ್ಕೊಳ್ಳೋಣ ಕುದೀತಾ ಇದೆ ಇದು ಚೆನ್ನಾಗಿ ಒಂದು ಸ್ವಲ್ಪ ಮಿಶ್ರಣ ಮಾಡಿಕೊಡೋಣ ಈಗ ಹುರಿದಿಟ್ಟಿರೋ ಶಾವಿಗೆನ ನಾವು ಕುದೀತಾ ಇರೋ ಹಾಲಿಗೆ ನಿಧಾನಕ್ಕೆ ಬೆರೆಸ್ಕೊಳ್ಳಿ ನಿಧಾನಕ್ಕೆ ಬೆರೆಸ್ಕೊಂಡು ಕೈಯಾಡಿಸ್ತಾನೇ ಇರಿ ಇಲ್ಲದೇ ಇದ್ದರೆ ಅದು ಗಟ್ಟಿ ಆಗ್ಬಿಡುತ್ತೆ ಒಂದಕ್ಕೊಂದು ಅಂಟ್ಕೊಂಡು ನೋಡಿ ಈಗ ಶಾವಿಗೆ ಎಲ್ಲ ಚೆನ್ನಾಗೇ ಬೆರೆಸ್ಕೋಬೇಕು ಸಣ್ಣೂರಿನೇ ಇಟ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗೆ ಕುದಿಯೋಕ್ಕೆ ಬಿಡಿ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಬೆರೆಸ್ಕೊತಾ ಇದ್ದೀನಿ ಬೆರೆಸ್ಕೊಂಡು ಚೆನ್ನಾಗೆ ಮಿಶ್ರಣ ಮಾಡ್ಕೊಳ್ಳಿ ಹಾಗೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಸಹ ಮಿಶ್ರಣ ಮಾಡ್ತಾ ಇದ್ದೀನಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಇದು ಚೆನ್ನಾಗೆ ಕುದೀಲಿ ಶಾವಿಗೆ ಪಾಯಸ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಸ್ನೇಹಿತರೆ ಮಾಡೋದು ಕೂಡ ಬಹಳ ಸುಲಭ ಹಬ್ಬ ಹಡಿದಿನ ಆದರೆ ಮೊದಲಿಗೆ ನಮ್ಮ ಮನಸ್ಸಿಗೆ ಬರೋದು ಶಾವಿಗೆ ಪಾಯಸನೇ ಮಾಡೋಣ ಅಂತ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಶಾವಿಗೆ ಪಾಯಸನೇ ಅಂತಲೇ ಹೇಳ್ಬೋದು ಆದರೆ ಶಾವಿಗೆ ಪಾಯಸ ಹಾಲು ಜಾಸ್ತಿ ಕುಡಿಯುತ್ತೆ ಅದಕ್ಕೆ ಈ ವಿಧಾನದಲ್ಲಿ ಮಾಡಿದ್ರೆ ನೀವು ಶಾವಿಗೆ ಪಾಯಸ ಗಟ್ಟಿ ಬರೋದಿಲ್ಲ ಹಾಗಾದರೆ ಹೇಗೆ ಮಾಡೋದು ಅಂತೀರಾ ಶಾವ್ಗೆ ಮುಕ್ಕಾಲು ಬೆಂದಿದೆಯಾ ಅಂತ ನೋಡಿ ಎಂಬತ್ತು ಪರ್ಸೆಂಟ್ ಬೆಂದಿದ್ರೆ ಸಾಕು ಸೌಟಲ್ಲಿ ಒಂದು ಸ್ವಲ್ಪ ತೆಗೆದು ಒಂದು ಶಾವ್ಗೆನ ಈ ರೀತಿ ಹಿಸಕ್ಕೆ ನೋಡಿ ಅದು ಮುಕ್ಕಾಲು ಬೆಂದಿದ್ರೆ ಸಾಕು ಆಗ ನೀವು ಗ್ಯಾಸ್ ಆಫ್ ಮಾಡಿಬಿಡಬೇಕು ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ನೀವು ತೆಗೆದು ನೋಡಿ ಶಾವ್ಗೆ ಚೆನ್ನಾಗಿ ಬೆಂದಿರುತ್ತೆ ಹಾಗೂ ಪಾಯಸ ಕೂಡ ಗಟ್ಟಿ ಆಗೋದೇ ಇಲ್ಲ ನೋಡಿದ್ರಲ್ಲ ಶಾವಿಗೆ ಬೆಂದಿದೆ ಕನ್ಸಿಸ್ಟೆನ್ಸಿ ಕೂಡ ಸರಿಯಾಗಿದೆ ಶಾವಿಗೆ ಪಾಯಸ ಇಷ್ಟ ಆಗಿರೋರೆಲ್ಲ ಚೆನ್ನಾಗಿ ತಿಂದು ಮಜಾ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತೋದು ಖಂಡಿತ ಮರಿಬೇಡಿ ಧನ್ಯವಾದಗಳು